ಫೋರ್ ಕಿಸಾನ್ ವತಿಯಿಂದ ನಿಮಗೆ ಸ್ವಾಗತ. ಫೋರ್ ಕಿಸಾನ್ನ ಉದ್ದೇಶ ಹೊಸ ಮತ್ತು ಸರಿಯಾದ ಮಾಹಿತಿ ನೀಡುವುದಾಗಿದೆ. ಯಾವುದೇ ಬೆಳೆಯ ಮಾಹಿತಿಯನ್ನು ನೀವು ಫೋರ್ ಕಿಸಾನ್ನಿಂದ ಪಡೆಯಬಹುದು. ಏಪ್ರಿಲ್ ಪ್ರೂನಿಂಗ್ ಅಂದರೆ ಕಡ್ಡಿ ಚಾಟ್ನಿ. ಈಗ ಏಪ್ರಿಲ್ ಪ್ರೂನಿಂಗ್ ಮಾಡಬೇಕಂದ್ರೆ ಫಸ್ಟ್ ನಾವು ಮಾಲ್ ಕಟಾವ್ ಆದ ತಕ್ಷಣ ನಾವು ಅದಕ್ಕೆ ಪಿರಿಯಡ್ ರೆಸ್ಟ್ ಕೊಡ್ತೀವಿ. ರೆಸ್ಟ್ ಕೊಟ್ಟು ಮಾಲ್ ರೆಸ್ಟ್ ಕೊಡಬೇಕಾದ್ರೆ ಫಸ್ಟ್ ನಾವು ಪಿಟ್ಯೂಲ್ ಟೆಸ್ಟ್ ಮಾಡಿಸಿ ಏನು ಡೆಫಿಷಿಯನ್ಸಿ ಇದೆ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಅದನ್ನು ನ್ಯೂಟ್ರಿಯೆಂಟ್ ಅದಕ್ಕೆ ಕೊಟ್ಟು ಆಮೇಲೆ ಅದಕ್ಕೆ ರೆಸ್ಟ್ ಕೊಡಬೇಕು. ಮಿನಿಮಮ್ 1 ತಿಂಗಳಾದರೂ ರೆಸ್ಟ್ ಕೊಡಬೇಕು. ಆಮೇಲೆ ಈಗ ನಾವು ಚಟ್ನಿ ಮಾಡಬೇಕಂದ್ರೆ ಫಸ್ಟ್ ನಾವು ಟೆಂಪ್ರೇಚರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಯಾಕಂದರೆ ಒಮ್ಮೊಮ್ಮೆ ಸ್ವಲ್ಪ ಏಪ್ರಿಲ್ದಾಗ ಲೇಟ್ ಚಟ್ನಿ ಲೇಟ್ ಆದರೆ 40 ಟೆಂಪ್ರೇಚರ್ ಆದರೆ ಅವಾಗ ಪ್ರೂನಿಂಗ್ ಮಾಡಬಾರ್ದು. 40 ಟೆಂಪ್ರೇಚರ್ ಅಥವಾ 45 ಟೆಂಪ್ರೇಚರ್ಕ್ಕಿಂತ ಜಾಸ್ತಿ ಇತ್ತಂದರೆ ನಮ್ಮದು ಪ್ಲಾಟ್ ಸರಿಯಾಗಿ ಬಿಡಲ್ಲ, ಇದು ಆಗಂಗಿಲ್ಲ, ಸ್ಪ್ರೌಟಿಂಗ್ ಬರಲ್ಲ, ಹಿಂದೆ ಮುಂದೆ ಆಗ್ತದೆ. ಅದಕ್ಕೆ ನೀವು ಒಂದು ವೇಟ್ ಮಾಡಬೇಕು. ಒಂದು ಅಥವಾ ಎರಡು ಮಳೆ ಆಗುತ್ತಾನ, ಒಂದು ಟೆಂಪ್ರೇಚರ್ ಡೌನ್ ಆಗುತ್ತಾನ, ಒಂದು ಇಲ್ಲ ನಿಮ್ಗೆ ವೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಂದ್ರೆ ನೀವು ಅದಕ್ಕೆ ಸ್ಪ್ರೇ ಕೊಡಬೇಕು ನೀರಿಂದ. ಇಲ್ಲಾಂದ್ರೆ ಪ್ಲಾಟ್ದಾಗ ಹ್ಯುಮಿಡಿಟಿ ಕ್ರಿಯೇಟ್ ಮಾಡೋದ್ರಿಂದ ಸ್ಪ್ರೇ ಕೊಟ್ಟು ಸ್ಪ್ರೌಟಿಂಗ್ ನೀವು ಒಂದು ಸಮ ಮಾಡ್ಕೋಬೇಕು. ಇದು ನಿಮ್ಗೆ ಇದನ್ನು ಮಾಡ್ಲಿಕ್ಕೆ ರೆಡಿ ಇದ್ದರೆ ನೀವು ಚಟ್ನಿ ಮಾಡ್ಬೋದು, ಇಲ್ಲಾಂದ್ರೆ ಟೆಂಪ್ರೇಚರ್ ಡೌನ್ ಆಗುತ್ತಂತ ವೇಟ್ ಮಾಡಬೇಕು. ಆಮೇಲೆ ನೀರು ನ್ಯೂಟ್ರಿಯೆಂಟ್ ಅಂತೂ ಕೊಟ್ಟಿರ್ತಾರೆ. ಕೊಟ್ಟಮೇಲೆ ಈಗ ಏಪ್ರಿಲ್ ಪ್ರೂನಿಂಗ್ ಮಾಡಬೇಕಂದ್ರೆ ಆಮೇಲೆ ನೀವು ರೆಸ್ಟ್ ಕೊಟ್ಟಿರ್ತೀರ. ರೆಸ್ಟ್ ಕೊಟ್ಟದ್ಮೇಲೆ ಆಮೇಲೆ ಅದಕ್ಕೆ ಪ್ರೂನಿಂಗ್ ಮಾಡಬೇಕಂದ್ರೆ 2 ದಿವಸ ಮುಂಚೆ ಇರಿಗೇಷನ್ ಕೊಡಬೇಕು. ಇರಿಗೇಷನ್ ಕೊಟ್ಟು ಅದ್ರಾಗ ಹ್ಯೂಮಿಕ್ ಆ್ಯಸಿಡ್ ಕೊಡಬೇಕು. ಯಾಕಂದರೆ ರೆಸ್ಟ್ ಇರ್ತದಲ್ಲ ಅದು ರೂಟ್ ಝೋನ್ ಆ್ಯಕ್ಟಿವ್ ಆಗೋದಷ್ಟು ಹ್ಯೂಮಿಕ್ ಆ್ಯಸಿಡು. ಆಮೇಲೆ ಇರಿಗೇಷನ್ ಫುಲ್ ಇರಿಗೇಷನ್ ಕೊಟ್ಟು ಅದನ್ನು ನೀವು ಬೆಡ್ ಎಲ್ಲ ತೋರಿಸ್ಕೋಬೇಕು. ಅದನ್ನಾಗಿ 2 ದಿವಸದ ನಂತರ ನೀವು ಪ್ರೂನಿಂಗ್ ಮಾಡಬೇಕು ಕರಡು ಚಟ್ನಿ. ಆಮೇಲೆ ಚಟ್ನಿ ಮಾಡಿದ ತಕ್ಷಣ ನಿಮ್ಮದು ಸ್ಪ್ರೌಟಿಂಗ್ ಸ್ಟಾರ್ಟ್ ಆಗ್ತದೆ. ಸ್ಪ್ರೌಟಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಅದು ಇವನ್ನಾಗಿ ಸ್ಪ್ರೌಟಿಂಗ್ ಇರೋಂಗಿಲ್ಲ, ಅದಕ್ಕೆ 25% ಸ್ಪ್ರೌಟ್ ಆದಮೇಲೆ ಒಂದು ಪಿಂಚ್ ಮಾಡಬೇಕು. 50% ಆದಮೇಲೆ ಒಂದು ಪಿಂಚ್ ಮಾಡಬೇಕು. 75% ಒಂದು ಪಿಂಚ್ ಮಾಡಬೇಕು. ಆಮೇಲೆ 100% ಆದ ತಕ್ಷಣ ಅದರಾಗಿ ವಿರಳಣಿ ಮಾಡಬೇಕು. ವಿರಳಣಿ ಅಂದರೆ ನಮ್ಗೆ ಎಕ್ಸ್ಟ್ರಾ ಏನು ಸ್ಪ್ರೌಟಿಂಗ್ ಇರ್ತದಲ್ಲ ಅದು ತಗೋಬೇಕು. ಆಮೇಲೆ ಅದು ಯಾವ ರೀತಿ ಎಷ್ಟು ಇಡಬೇಕು ಎಷ್ಟು ತೆಗಿಬೇಕಂದ್ರೆ ಫಾರ್ ಎಕ್ಸಾಂಪಲ್ ಈಗ 10-5 ಸ್ಪೇಸಿಂಗ್ ಇತ್ತಂದ್ರೆ 10-5 ಅಂದರೆ 50 ಸ್ಕ್ವೇರ್ ಫೀಟ್ ಆಯಿತು. ಆಮೇಲೆ ನೀವು ಮನುಕ ಮಾಡಬೇಕಂದ್ರೆ ಸ್ಕ್ವೇರ್ ಫೀಟಿಗೆ 1 ಕಡ್ಡಿ ಇಡಬೇಕು, ಅಂದರೆ 50-50 ಕೆನ್ ಇಡಬೇಕು. ಆಮೇಲೆ ನೀವು ಮಾರ್ಕೆಟಿಂಗ್ ಮಾಡಬೇಕಂದ್ರೆ 0.80% ಅಂದರೆ 40 ಕಡ್ಡಿ ಇಡಬೇಕು. ಎಕ್ಸ್ಪೋರ್ಟ್ಗೆ ಹೋಗಬೇಕಂದ್ರೆ ನೀವು 70 ಕಡ್ಡಿ ಇಡಬೇಕು. ಇದನ್ನು ಫೈನಲ್ ಮಾಡಿ ನೀವು ಪಿಂಚ್ 100% ಪಿಂಚಿಂಗ್ ಆಗ್ತದೆ. ಪಿಂಚಿಂಗ್ ಆದ ತಕ್ಷಣ ನೀವು ಗ್ರೋತ್ ಭಾಳ ಫಾಸ್ಟ್ ಇತ್ತಂದರೆ ನೀವು ಒಂದು ಲಿವೋಸಿನ್ ಸ್ಪ್ರೇ ತೊಗೋಬೇಕು ಭಾಳ ಫಾಸ್ಟ್ ಇತ್ತಂದರೆ. ಇಲ್ಲ ಭಾಳ ಭಾಳ ಏನು ಫಾಸ್ಟ್ ಇಲ್ಲ ಅಂದರೆ ನೀವು ಒಂದು ಯುರಾಸಿಲ್ ತೊಗೊಂಡು ಆಮೇಲೆ 10 ದಿವಸದ ಯುರಾಸಿಲ್ ತೊಗೊಂಡು 8 ದಿವಸ ಆದಮೇಲೆ 6BA ತೊಗೋಬೇಕು. ಆಮೇಲೆ ಮತ್ತು ಅದು 8 ದಿವಸ ಆದಮೇಲೆ ಯುರಾಸಿಲ್ ತೊಗೋಬೇಕು. ಆಮೇಲೆ ಅದು ಆದಮೇಲೆ ಮತ್ತೆ 6BA ತೊಗೋಬೇಕು. ಈ ರೀತಿ ಇದು ಹಾರ್ಮೋನ್ ತೊಗೋದ್ರಿಂದ ನಮ್ಮ ಗರ್ಭಧಾರಣೆ ಚಲೋ ಆಗ್ತದೆ. ಆಮೇಲೆ ನಿಮ್ದು ಏನಾದರೆ ಗ್ರೋತ್ ಭಾಳ ಫಾಸ್ಟ್ ಅನಿಸ್ತದಂದ್ರೆ ಲಿವೋಷನ್ ತೊಗೋಬೇಕು. ಆಮೇಲೆ ನೀವು ನೀರಿನ ಮೇಲೂ ಕಂಟ್ರೋಲ್ ಇಡಬೇಕು, ಗ್ರೋತ್ ಭಾಳ ಫಾಸ್ಟ್ ಹೋಗಬಾರ್ದು. ನೀರನ್ನು ಸ್ವಲ್ಪ ಕಂಟ್ರೋಲ್ದಾಗ ಇಟ್ಟರಂದ್ರೆ ನಿಮ್ಮದು ಗರ್ಭಧಾರಣೆನೂ ಚೆನ್ನಾಗಾಗ್ತದೆ. ಆಮೇಲೆ ಇಂಟರ್ನೋಡ್ ಏನತ್ತೀವಲ್ಲ, ಕಡ್ಡಿ ಗನ್ಕಿ ಏನತ್ತೀವಲ್ಲ, ಅದನ್ನು ಜಾಸ್ತಿ ಬೇಕಂದ್ರೆ ನೀವು ನೈಟ್ರೋಜನ್ ಕೊಟ್ರಂದ್ರೆ ಜಾಸ್ತಿ ಆಗ್ತದೆ. ಅದು ಎಷ್ಟು ಇಂಟರ್ನೋಡ್ ಜಾಸ್ತಿ ಇರ್ತದಲ್ಲ ಅಂದ್ರೆ ಅದರಲ್ಲಿ ಫುಡ್ ಸ್ಟೋರೇಜ್ ಚೆನ್ನಾಗಾಗ್ತದೆ. ಅದರ ಸಿನಿ ಇಂಟರ್ನೋಡು ಜಾಸ್ತಿ ಇಟ್ಕೋಬೇಕು. ಜಾಸ್ತಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೈಟ್ರೋಜನ್ ಕೊಟ್ಟು ಅದು ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಗರ್ತ್ ಸೈಜು, ಕಡ್ಡಿ ಸೈಜ್ ಏನೇ ಗರ್ತ್ ಏನಿದೆಲ್ಲ ಅದು ದಪ್ಪ ಮಾಡ್ಕೋಬೇಕು. ನೀವು ಎಷ್ಟು ದಪ್ಪ ಮಾಡ್ಕೋತೀರಿ ಅದರಲ್ಲಿ ಸ್ಟೋರೇಜ್ ಚೆನ್ನಾಗಾಗ್ತದೆ. ಆಮೇಲೆ ನಿಮ್ಗೆ ಅಕ್ಟೋಬರಲ್ಲಿ ಏನದಲ್ಲ, ಅಕ್ಟೋಬರ್ ಪೂನಿಂಗಲ್ಲಿ ನಿಮ್ಗೆ ಬಂಚ್ ಸೈಜು ಚೆನ್ನಾಗಿ ಸಿಗ್ತದೆ. ಆಮೇಲೆ ಬಂಚ್ ಪಾಕಳಿ ಚೆನ್ನಾಗಿ ಸಿಗ್ತದೆ, ಬಂಚ್ ವೇಟು ಚೆನ್ನಾಗಿ ಸಿಗ್ತದೆ. ನಿಮ್ಮದು ಅಕ್ಟೋಬರ್ ಪ್ರೂನಿಂಗ್, ಅಕ್ಟೋಬರ್ದು ಏನು ಮಾಲ್ ಏನಿದೆಲ್ಲ ಬಂಚ್ ಸೈಜು ನಾವು ಈಗ ಏಪ್ರಿಲಲ್ಲಿ ಡಿಸೈಡ್ ಮಾಡ್ತೀವಿ. ಅಂದರೆ ನೀವು ಕೇನ್ ಎಷ್ಟು ದಪ್ಪ ಮಾಡ್ತೀರಿ, ಅದರಲ್ಲಿ ಸ್ಟೋರೇಜ್ ಫುಡ್ ಎಷ್ಟು ಇರ್ತದೆ, ಅದು ಚೆನ್ನಾಗಿತ್ತಂದ್ರೆ ನಿಮ್ಮ ಅಕ್ಟೋಬರ್ದಾಗೆ ನಿಮ್ಗೆ ಬಂಚ್ ವೇಟು ಟನೇಜು ಚೆನ್ನಾಗಿ ಸಿಗ್ತದೆ. ಆಮೇಲೆ ಏಪ್ರಿಲಲ್ಲಿ ಸ್ವಲ್ಪ ತ್ರಿಪ್ಸ್ ಮೇಲೆ ಸ್ವಲ್ಪ ಇದು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ತ್ರಿಪ್ಸ್ ಸ್ವಲ್ಪ ನೋಡ್ಕೋಬೇಕು, ಆಮೇಲೆ ಪೌಡ್ರಿ ನೋಡ್ಕೋಬೇಕು,
ಆಮೇಲೆ ಮಿಲಿಬಗ್ಗು, ಇದ್ರ ಮೇಲೆ ಸ್ವಲ್ಪ ನೀವು ಲಕ್ಷ ಇಟ್ಟು ಕೇನ್ ಚೆನ್ನಾಗಿ ಮಾಡ್ಕೋಬೇಕು. ಏಪ್ರಿಲ್ ಪ್ರೂನಿಂಗಲ್ಲಿ ಮೇನಪ್ಪ ಅಂದ್ರೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್. ಅದು ಯಾವಾಗಪ್ಪ ಅಂದ್ರೆ ಫಸ್ಟ್ ಏನು ಪಿಂಚಿಂಗ್ ಮಾಡ್ತೀವಲ್ಲ ಆ ಟೈಮ್ ಅಂದರೆ ಪ್ರೂನಿಂಗ್ ಮಾಡೋದ್ರಿಂದ 60 ದಿವಸ ಆಗುತ್ತಾನೆ. ನಾವು ಸ್ವಲ್ಪ ಹೆಚ್ಚಿಗೆ ಕಾಳಜಿ ವಹಿಸ್ಬೇಕು. ಆಮೇಲೆ ಫಸ್ಟ್ ಪಿಂಚಿಂಗ್ ಆದ ತಕ್ಷಣ ಅಂದ್ರೆ ಆವಾಗ ನಾವು ಸ್ವಲ್ಪ ಹಾರ್ಮೋನು ಯೂರಿಯಾಸಿಲ್ಲು 6BA ಲಿವೋಸಿನ್ ಇದನ್ನು ಸ್ವಲ್ಪ ಉಪಯೋಗ ಮಾಡಬೇಕು. ಲಿವೋಸಿನ್ ಯಾವಾಗ ಉಪಯೋಗ ಮಾಡಬೇಕಂದ್ರೆ ನಮ್ಮ ಗ್ರೋತ್ ಭಾಳ ಫಾಸ್ಟ್ ಇತ್ತಂದ್ರೆ ಅದನ್ನು ಕಡಿಮೆ ಮಾಡೋದ್ರಿಂದ ಲಿವೋಸಿನ್ ಯೂಸ್ ಮಾಡಬೇಕು. ಇಲ್ಲ ಗ್ರೋತ್ ಏನು ಫಾಸ್ಟ್ ಇಲ್ಲಪ್ಪ ಅಂದ್ರೆ ಫಸ್ಟ್ ಪಿಂಚಿಂಗ್ ಆಲ್ಮೋಸ್ಟ್ ಆಲ್ ಫಸ್ಟ್ ಪಿಂಚ್ ಆದ ತಕ್ಷಣ ನೀವು ಒಂದು ಯೂರಿಯಾಸಿಲ್ ಸ್ಪ್ರೇ ಮಾಡಬೇಕು. ಯೂರಿಯಾಸಿಲ್ ಆಗಿದ್ದು 8 ದಿವಸಿಗೆ 6BA ಸ್ಪ್ರೇ ಮಾಡಬೇಕು. ಆಮೇಲೆ ಅದು ಆದ ತಕ್ಷಣ ಮತ್ತೊಮ್ಮೆ ಯೂರಿಯಾಸಿಲ್ಲು ಆಮೇಲೆ 6BA ಇವನ್ನ ಸ್ಪ್ರೇ ಮಾಡ್ಕೋಬೇಕು. ಇವು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗರ್ಭಧಾರಣೆ ಏನದ ಚೆನ್ನಾಗಾಗ್ತದೆ, ಫ್ರೂಟ್ ಬರ್ಡ್ ಡಿಫ್ರೆನ್ಸಿಯೇಷನ್ ಚೆನ್ನಾಗಾಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇರಿಗೇಷನ್, ಫಸ್ಟ್ ಪಿಂಚಿಂಗ್ ಆಗುತ್ತಾನ ಸ್ವಲ್ಪ ಇರಿಗೇಷನ್ ಜಾಸ್ತಿ ಕೊಡಬೇಕು. ಆಮೇಲೆ ಫಸ್ಟ್ ಪಿಂಚ್ ಮುಗಿದ ತಕ್ಷಣ ಸ್ವಲ್ಪ ಇರಿಗೇಷನ್ ಕಂಟ್ರೋಲಲ್ಲಿ ಇಡಬೇಕು. ಯಾಕಂದ್ರೆ ನಾವು ಹೆಚ್ಚಿಗೆ ಇರಿಗೇಷನ್ ಮಾಡಿದ್ವಿ ಅಂದ್ರೆ ಆಕ್ಸಿಜನ್ ಲೆವೆಲ್ ಹೆಚ್ಚಿಗೆ ಆಗ್ತದೆ, ಆಮೇಲೆ ಸೈಟೋಕಿನಿನ್ ಕಡಿಮೆ ಆಗ್ತದೆ. ನಮ್ಗೆ ಆ ಟೈಮ್ದಾಗ ಆಕ್ಸಿಜನ್ ಬ್ಯಾಡ್ ಆಗಿರ್ತದೆ. ಯಾಕಂದ್ರೆ ಆಕ್ಸಿಜನ್ ಜಾಸ್ತಿ ಆದ್ರೆ ಅಂದ್ರೆ ಗರ್ಭಧಾರಣೆ ಆಗೋಲ್ಲ. ಅದಕ್ಕೆ ಸೈಟೋಕಿನಿನ್ ಹೆಚ್ಚಿಗೆ ಆಗ್ಬೇಕಂದ್ರೆ ಆವಾಗಲ್ಲಿ ಸ್ವಲ್ಪ ನೀರಿನ ಮೇಲೆ ಕಂಟ್ರೋಲ್ ಇಡಬೇಕು. ಅದನ್ನು ಕಂಟ್ರೋಲ್ ಇಟ್ಟಿವಿ ಅಂದ್ರೆ ನಮ್ಮ ಫ್ರೂಟ್ ಬರ್ಡ್ ಡಿಫ್ರೆನ್ಸಿಯೇಷನ್ ಚೆನ್ನಾಗಾಗ್ತದೆ. ಆಮೇಲೆ ಪ್ರೂನಿಂಗ್ ಆಗಿ 40 ದಿವಸಿಗೆ ನಾವು ಪಿಟಿಯೋಲ್ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ಅಲ್ಲಿ ಮೈಕ್ರೋನ್ಯೂಟ್ರೆಂಟು ಅಥವಾ ಏನಾದರೂ NPK ಕಡಿಮೆ ಇದ್ರಂದ್ರೆ ಅದನ್ನು ಸ್ಪ್ರೇ ಮಾಡಬೇಕು. ಆಮೇಲೆ ಅದಾದಮೇಲೆ 60 ದಿವಸಿಗೆ ಒಂದು ಸ್ಪ್ರೇ ಪಿಟಿಯೋಲ್ ಟೆಸ್ಟ್ ಮಾಡಬೇಕು. ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಇದು ನಾವು ಫಸ್ಟ್ ಪಿಟಿಯೋಲ್ ಮಾಡಿದಾಗ ಇದು ಸ್ಪ್ರೇ ಮಾಡಿದ್ದು ಡಿಫಿಷಿಯನ್ಸಿ ಕವರ್ ಆಗಿತ್ತು ಇಲ್ಲೋ ಅಂತ. ಆಮೇಲೆ 60 ದಿವಸ ಆದ ತಕ್ಷಣ ನಮ್ಗೆ ಗೊತ್ತಾದ್ಮೇಲೆ ಅದು ಕೇನ್ ಮೆಚ್ಯೂರಿಟಿ ಚೆನ್ನಾಗಾಗ್ತದೆ. ಆಮೇಲೆ ಫಸ್ಟ್ ನೈಟ್ರೋಜನ್ನು ಫಸ್ಟ್ ಪಿಂಚಿಂಗ್ ಆಗುತ್ತಾನೆ ನೈಟ್ರೋಜನ್ ಕೊಡು ಕವರ್ ಮಾಡಬೇಕು. ಆಮೇಲೆ ಅದಾದಮೇಲೆ ಫಾಸ್ಫರಸ್ ಕೊಡಬೇಕು ಅಲ್ಲಿ 60 ದಿವಸನ. ಆಮೇಲೆ ಸೆಕೆಂಡ್ ಪಿಂಚ್ ಆದ ತಕ್ಷಣ ನಮ್ಗೆ ಕೇನ್ ಮೆಚ್ಯೂರಿಟಿ ಆಗಬೇಕಂದ್ರೆ ಪೊಟ್ಯಾಶ್ ಕೊಡಬೇಕು. ಓಕೆ, ಈಗ ಕೇನ್ ಮೆಚ್ಯೂರಿಟಿ ಆಗೈತಿಲ್ಲ ಅಂತ ಹೆಂಗೆ ತಿಳ್ಕೊಬೇಕಂದ್ರೆ ಕೇನ್ ವೈಟ್ ಕಲರ್ ಬರ್ತದೆ ಫಸ್ಟ್ 60 ದಿವಸ ಆದ ತಕ್ಷಣ ವೈಟ್ ಬಂದು ಆಮೇಲೆ ಚಾಕ್ಲೇಟ್ ಕಲರ್ ತಿರುತ್ತದೆ. ಆಮೇಲೆ ಅದು ಕೇನ್ ಸರಿಯಾಗಿ ರೆಡಿ ಆಗೈತಿ ಇಲ್ಲಂತ ನೋಡ್ಬೇಕಂದ್ರೆ ಇದನ್ನು ಇದೇನಂತೀವಲ್ಲ ಪಿತ್ತತೀವಿ, ಇದು ಏಕ್ದಮ್ ಚಿಕ್ಕದಿರಬೇಕು. ಇದು ಜಾಸ್ತಿ ಇತ್ತಂದ್ರೆ ನಾವು ಕಡ್ಡಿ ಫಳ್ ಐತೆ ಅಂತ ತಿಳ್ಕೋತೀವಿ. ಫಳ್ ಅಂದ್ರೆ ಅದ್ರಾಗ ಸರಿಯಾಗಿ ಕಡ್ಡಿ ಮ್ಯಾಚೂರ್ ಆಗಿಲ್ಲ ಅಂತ ತಿಳ್ಕೋತೀವಿ. ಇದು ಎಷ್ಟು ಸಣ್ಣದ ಇರ್ತದೆ ಅಷ್ಟು ಕಡ್ಡಿ ಚಲೋ ತಯಾರಾಗೈತೆ ಅಂತ ತಿಳ್ಕೋಬೇಕು. ಈ ರೀತಿ ಸಣ್ಣ ಇದು ಇರಬೇಕು ಅಂದರೆ ಇದು ಕಡ್ಡಿ ಫಳ್ ಇರೋಂಗಿಲ್ಲ, ಇದ್ರಾಗ ಗರ್ಭಧಾರಣೆ ಚೆನ್ನಾಗಾಗೈತೆ ಅಂತ ತಿಳ್ಕೋಬೇಕು. ಈ ವಿಡಿಯೋ ನಿಮಗೆ ಉಪಯೋಗ ಇದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫೋರ್ ಕಿಸಾನ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ www.4kisan.com ಅನ್ನುವ ವೆಬ್ಸೈಟ್ನ ಸಂಪರ್ಕಿಸಿ.